ಎಲ್ಲರಿಗೂ ನಮಸ್ಕಾರ ಕರೋನಾ 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 ಇದೀಗ ಎಲ್ಲಿ ನೋಡಿದ್ರು ಮತ್ತೆ ಕರೋನಾದ ಸುದ್ದಿ ಹೌದು ಕಳೆದ ಇಪ್ಪತ್ತು ದಿನಗಳ ಹಿಂದೆ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಒಂದು ದಿನಕ್ಕೆ ಕೇವಲ ಒಂದು ಸಾವಿರಕ್ಕೆ ಇಳಿದಿತ್ತು ಆದರೆ ಇದೀಗ ದಿಢೀರಂತ ಕರೋನಾ ಸೋಂಕಿತರ ಸಂಖ್ಯೆ ಭಾರತದಲ್ಲಿ ಒಂದು ದಿನಕ್ಕೆ ಎರಡರಿಂದ ಮೂರು ಲಕ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಕಳೆದ ವರ್ಷ ಕರೋನಾ ಮಾಡಿದ ಅವಾಂತರಗಳಿಂದ ಕಳೆಗುಂದಿದ ಆರ್ಥಿಕ ಪರಿಸ್ಥಿತಿಯಿಂದ ಜನರು ಸ್ವಲ್ಪ ಸುಧಾರಿಸಿಕೊಳ್ಳುತ್ತಿದ್ದರು ಈಗ ನೋಡಿದ್ರೆ ಮತ್ತೆ ಕರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು ಈ ಎಲ್ಲ ವರ್ಗಗಳಿಗೆ ಶಾಕ್ ಕೊಟ್ಟದ್ದಾಗಿದೆ ಈ ನಡುವೆ ಇಂದು ಒಂದೇ ದಿನ ಇಡೀ ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಕರೋನಾ ಮಹಾಸ್ಫೋಟವಾಗಿದ್ದು ಯಾವುದೇ ಸಮಯದಲ್ಲಿ ಲಾಕ್ಡೌನ್ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಹಾಗಾದ್ರೆ ನಾಳೆಯಿಂದ ಲಾಕ್ಡೌನ್ ಜಾರಿ ಆಗುತ್ತಾ ಈ ಬಾರಿ ಲಾಕ್ಡೌನ್ ನಲ್ಲಿ ಏನಿರುತ್ತೆ ಏನು ಇರೋಲ್ಲ ಅನ್ನೋದನ್ನ ನೋಡೋಣ ಬನ್ನಿ ನೋಡುವ ಮುನ್ನ ಮತ್ತೊಮ್ಮೆ ಲಾಕ್ಡೌನ್ ಜಾರಿಯಾದರೆ ಕರೋನಾಕ್ಕಿಂತ ಹಸಿವಿನಿಂದ ಸಾಯುವವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ನೀವು ಕೂಡ ಅನ್ನುವುದಾದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಲಾಕ್ಡೌನ್ ಮಾಡಬೇಕಾ ಬೇಡವಾ ಎಂಬುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ರೆ ಈ ಕೆಳಗಡೆ ಕಾಣಿಸ್ತಿರುವಂತಹ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸತ ಪರಿಹಾರವನ್ನ ಮಾಡಿಕೊಳ್ಳುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಹೌದು ದೇಶದಲ್ಲಿ ಕರೋನಾ ಸೋಂಕಿತರ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದ್ದು ಕರೋನಾದ ಎರಡನೇ ಅಲೆ ಇದೀಗ ದೇಶದಲ್ಲಿ ಭಾರಿ ದೊಡ್ಡ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ ಮೊದಲನೇ ಅಲೆಗಿಂತ ಈ ಎರಡನೇ ಅಲೆ ಹೆಚ್ಚಾಗಿ ಹರಡುತ್ತಿದೆ ದೇಶದಲ್ಲಿ ಒಂದೇ ದಿನಕ್ಕೆ ಎರಡೂವರೆ ಲಕ್ಷದಷ್ಟು ಕರೋನಾ ಸೋಂಕಿತರು ಕಂಡು ಬಂದಿದ್ದು ಇನ್ನು ಕರ್ನಾಟಕದಲ್ಲಿ ಇನ್ನಷ್ಟು ಕರೋನಾ ಸೋಂಕಿತರು ಕಂಡು ಬರ್ತಾ ಇದ್ದಾರೆ ಇಷ್ಟೊಂದು ಶೀಘ್ರವಾಗಿ ಕರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇದೀಗ ಲಾಕ್ ೊಂದೇ ಕೊನೆಯ ದಾರಿ ಎನ್ನುವಂತಾಗಿದೆ ಆದರೆ ಈ ಬಾರಿ ಯಾವುದೇ ಭಯವಿಲ್ಲ ಎಲ್ಲ ಅಂಗಡಿಗಳು ಓಪನ್ ಆಗಿದೆ ಈ ಕಾರಣದಿಂದಾನೇ ಪ್ರತಿದಿನವೂ ಕರೋನಾ ಸೋಂಕಿತರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದ್ದು ಸರ್ಕಾರ ಈ ಕೂಡಲೇ ಅಂದ್ರೆ ನಾಳೆಯಿಂದಲೇ ಕಠಿಣವಾದ ಕ್ರಮಗಳನ್ನು ಜಾರಿ ಮಾಡಬೇಕಾಗುತ್ತೆ ಈಗಾಗಲೇ ಶಾಲಾ ಕಾಲೇಜುಗಳನ್ನು ಧಾರ್ಮಿಕ ಕೇಂದ್ರಗಳನ್ನ ಮದುವೆ ಮುಂಚುಗಳು ಸೇರಿದಂತೆ ಇತರೆ ಕಾರ್ಯಕ್ರಮಗಳನ್ನು ರಾಜಕೀಯ ಸಮಾರಂಭಗಳನ್ನು ನಿಷೇಧ ಮಾಡಬೇಕು ಅಂತ ಹೇಳಿದ್ದು ಈ ಎಲ್ಲಾ ಕ್ರಮಗಳನ್ನು ನಾಳೆಯಿಂದಲೇ ಜಾರಿ ಮಾಡುತ್ತಿದ್ದಾರೆ ಕೊರೋನಾ ಸೋಂಕಿತರ ಸಂಖ್ಯೆ ಇದೇ ರೀತಿ ಜಾಸ್ತಿ ಆಗ್ತಾದರೆ ಕಳೆದ ವರ್ಷದಂತೆ ಈ ವರ್ಷವೂ ಸಂಪೂರ್ಣ ಲಾಕ್ಡೌನ್ ಕರ್ನಾಟಕದಲ್ಲಿ ಜಾರಿಗೆ ಬರುವ ಎಲ್ಲ ಸಾಧ್ಯತೆಗಳು ಹೆಚ್ಚಿದೆ ಈಗಾಗಲೇ ಎರಡರಿಂದ ಮೂರು ರಾಜ್ಯಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಜಾರಿಯಾಗಿತ್ತು ಮತ್ತೊಂದು ಲಾಕ್ಡೌನ್ ಜಾರಿಯಾಗಿದ್ದು ಂತೆ ತಡೆಯುವ ಕೆಲಸ ನಮ್ಮ ಕೈಯಲ್ಲಿದೆ